ಹಾಯ್ ಸ್ನೇಹಿತರೆ ಎಲ್ಲರಿಗುನೇ ಶೇಕಡ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ಹಬ್ಬದ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನ ಟಚ್ ಮಾಡಿ ಅಕ್ಷಯ ತೃತೀಯ ಹಿಂದೂ ಧರ್ಮದಲ್ಲಿ ಬಹಳ ಮುಖ್ಯವಾದ ಹಬ್ಬವಾಗಿದೆ ಇದನ್ನು ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಆಚರಿಸಲಾಗುತ್ತದೆ ಮತ್ತು ಇದು ಸಮೃದ್ಧಿ ಮತ್ತು ಹೊಸ ಆರಂಭದ ಜೊತೆ ಸಂಬಂಧ ಹೊಂದಿದೆ ಸಂಪ್ರದಾಯ ಮತ್ತು ನಂಬಿಕೆಯ ಪ್ರಕಾರ ಈ ದಿನದೊಂದು ಪೂಜೆ ಮಾಡುವುದರಿಂದ ನಿಮ್ಮ ಜೀವನದಿಂದ ಎಲ್ಲ ರೀತಿಯ ದುಃಖಗಳು ಮತ್ತು ನೋವುಗಳು ದೂರವಾಗುತ್ತವೆ ಮತ್ತು ಸಂತೋಷವು ನಿಮ್ಮ ಜೀವನವನ್ನು ಹೇರಳವಾಗಿ ವ್ಯಾಪಿಸುತ್ತದೆ ಆದ್ದರಿಂದ ತೃತೀಯವನ್ನು ಸಂತೋಷ ಮತ್ತು ಸಮೃದ್ಧಿಗಾಗಿ ಆಚರಿಸಲಾಗುತ್ತದೆ ತೃತೀಯದಂದು ಭಗವಾನ್ ವಿಷ್ಣು ಮತ್ತು ಮಹಾಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ ಈ ವರ್ಷ ಅಕ್ಷಯತೃತೀಯವನ್ನು ಯಾವಾಗ ಆಚರಿಸಲಾಗುತ್ತದೆ ಮತ್ತು ಅಕ್ಷಯತೃತೀಯ ದಿನದೊಂದು ಪೂಜೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ನಾವು ತಿಳಿದುಕೊಳ್ಳೋಣ ಈ ವರ್ಷ ಅಕ್ಷಯ ತೃತೀಯ ಶುಕ್ರವಾರ ಮೇ ಹತ್ತರಂದು ಬರುತ್ತದೆ ತೃತೀಯ ತಿಥಿಯು ಮೇ ಹತ್ತರಂದು ಬೆಳಗ್ಗೆ ನಾಲ್ಕು ಹದಿನೇಳಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಮೇ ಹನ್ನೊಂದರಂದು ಎರಡು ಐವತ್ತಕ್ಕೆ ಕೊನೆಗೊಳ್ಳುತ್ತದೆ ಮೇ ಹತ್ತರಂದು ಬೆಳಿಗ್ಗೆ ಐದು ನಲವತ್ತೊಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತ್ಮೂರವರೆಗೆ ತೃತೀಯ ಪೂಜಾ ಶುಭ ಮುಹೂರ್ತ ದಿನದ ಪೂಜೆಗೆ ಮಂಗಳಕರ ಸಮಯ ಅಕ್ಷಯ ತೃತೀಯದಲ್ಲಿ ಅಂಬುಜ ಮುಹೂರ್ತವು ದಿನವಿಡೀ ಇರುತ್ತದೆ ಅಂಬುಜ ಮುಹೂರ್ತದಲ್ಲಿ ಯಾವುದೇ ಕೆಲಸ ಮಾಡಿದರೂ ಅದು ಯಶಸ್ವಿಯಾಗುತ್ತದೆ ಎಂಬ ನಂಬಿಕೆ ಬಲವಾಗಿರುತ್ತದೆ ಈ ದಿನ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ಪೂಜೆಗೆ ಹೊತ್ತು ನೀಡಲಾಗುತ್ತದೆ ಪುರಾಣಗಳ ಪ್ರಕಾರ ಪರಶುರಾಮನು ಅಕ್ಷಯತೃತೀಯ ದಿನದೊಂದು ಜನಿಸಿದನು ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸುವುದು ತುಂಬಾ ಮಂಗಳಕರ ಎಂದು ನಂಬಲಾಗಿದೆ ವಾಸ್ತವಾಗಿ ಈ ದಿನದೊಂದು ಮನೆಗೆ ತಂದ ಯಾವುದಾದರೂ ಮತ್ತು ಎಲ್ಲವೂ ಫಲ ನೀಡುತ್ತದೆ ಎಂದು ಹೇಳಲಾಗುತ್ತದೆ ಅಕ್ಷಯ ತೃತೀಯದೊಂದು ಪೂಜಾ ವಿಧಿ ಅಕ್ಷಯ ತೃತೀಯ ದಿನದೊಂದು ಮುಂಚಾನೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ತರಿಸಬೇಕು ಇದಾದ ನಂತರ ದೇವಸ್ಥಾನದಲ್ಲಿ ದೀಪ ಬೆಳಗಿಸುತ್ತಾರೆ ಇದರ ನಂತರ ಮಹಾಲಕ್ಷ್ಮಿ ಮತ್ತು ಭಗವಾನ್ ವಿಷ್ಣುವನ್ನು ಪೂರ್ಣ ಭಕ್ತಿಯಿಂದ ಪೂಜಿಸಲಾಗುತ್ತದೆ ಆರತಿಯನ್ನು ಹಾಡಲಾಗುತ್ತದೆ ಮತ್ತು ಪೂಜೆಯ ಆಹಾರದ ಅರ್ಪಣೆಯೊಂದಿಗೆ ಕೊನೆಗೊಳ್ಳುತ್ತದೆ ಅಕ್ಷಯ ತೃತೀಯ ಕುರಿತು ಅಕ್ಷಯ ತೃತೀಯ ಹಬ್ಬವು ಜೈನರು ಮತ್ತು ಹಿಂದೂಗಳು ಆಚರಿಸುತ್ತಾರೆ ಮತ್ತು ಈ ದಿನವು ಭಾರತದಲ್ಲಿ ಮಹತ್ವದ ವಸಂತ ಹಬ್ಬವನ್ನು ಸೂಚಿಸುತ್ತದೆ ಹಿಂದೂ ಪಂಚಾಂಗದಲ್ಲಿ ವಸಂತ ಅಥವಾ ವೈಶಾಖ ತಿಂಗಳ ಮೂರನೇ ಚಂದ್ರನ ದಿನದಿಂದ ಇದು ತನ್ನ ಹೆಸರನ್ನು ಪಡೆದುಕೊಂಡಿದೆ ಆದಾಗಲೂ ಈ ವರ್ಷ ಗೆಗ್ರೂರಿಯನ್ ಕ್ಯಾಲೆಂಡರ್ ಪ್ರಕಾರ ಹಬ್ಬವು ಹತ್ತು ಮೇ ಎರಡ್ ಸಾವಿರ ಸಂಭವಿಸುತ್ತದೆ ಅಕ್ಷಯ ತೃತೀಯ ಅಕಾತಿಜ್ ಅಕ್ತಿ ಅಥವಾ ಪರಶುರಾಮ ಜಯಂತಿ ಎಂದು ಕರೆಯುತ್ತಾರೆ ಇದು ವೈಶಾಖ ಮಾಸದಲ್ಲಿ ಚಂದ್ರನ ಬೆಳವಣಿಗೆ ಹಂತವಾದ ಶುಕ್ಲ ಪಕ್ಷದಲ್ಲಿ ಬರುತ್ತದೆ ಸಂಸ್ಕೃತದಲ್ಲಿ ಅಕ್ಷಯ ಪದವು ಅನಂತ ಅಥವಾ ಶಾಶ್ವತವನ್ನು ಸೂಚಿಸುತ್ತದೆ ಈ ದಿನಕ್ಕೆ ಸಂಬಂಧಿಸಿದ ಮಿತಿಯಿಲ್ಲದ ಅದೃಷ್ಟ ಮತ್ತು ಸಮೃದ್ಧಿಯನ್ನು ಸಂಕೇತಿಸುತ್ತದೆ ವ್ಯಾಪಾರವನ್ನು ಪ್ರಾರಂಭಿಸುವುದು ಹೊಸ ಉದ್ಯೋಗವನ್ನು ಪ್ರಾರಂಭಿಸುವುದು ಅಥವಾ ಹೊಸ ನಿವಾಸಕ್ಕೆ ಸ್ಥಳಾಂತರಿಸುವುದು ಮುಂತಾದ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಇದು ಸೂಕ್ತ ಸಮಯ ಎಂದು ನಂಬಲಾಗಿದೆ ಹೆಚ್ಚುವರಿಯಾಗಿ ನಾವು ಪ್ರಗತಿಯಲ್ಲಿರುವಾಗ ಅಗಲಿದ ನಮ್ಮ ಪೂರ್ವಜರನ್ನು ಗೌರವಿಸಲು ಮತ್ತು ನೆನಪಿಸಿಕೊಳ್ಳಲು ಇದು ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಜೀವನ ಈ ಸಂದರ್ಭದಲ್ಲಿ ಜನರು ತನ್ನೊಂದಿಗೆ ಇನ್ನು ಮುಂದೆ ಇಲ್ಲದವರಿಗೆ ಗೌರವ ಸಲ್ಲಿಸುತ್ತಾರೆ ಅಕ್ಷಯತೃತೀಯ ಮಹತ್ವ ಪವಿತ್ರ ತ್ರಿಮೂರ್ತಿಗಳೊಳಗೆ ಬ್ರಹ್ಮಾಂಡದ ರಕ್ಷಕನಾದ ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದ ಈ ಮಂಗಳಕರ ದಿನವನ್ನು ಹಿಂದೂ ಪುರಾಣಗಳಲ್ಲಿ ಅದರ ಮಹತ್ವಕ್ಕಾಗಿ ಪೂಜಿಸಲಾಗುತ್ತದೆ ಇದು ತೇತ್ರಯುಗದ ಆರಂಭವನ್ನು ಸೂಚಿಸುತ್ತದೆ ಇದು ಸಾಮಾನ್ಯವಾಗಿ ಪರಶುರಾಮ ಜಯಂತಿಯೊಂದಿಗೆ ಹೊಂದಿಕೆಯಾಗುತ್ತದೆ ಇದು ಭಗವಾನ್ ವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮನನ್ನು ಗೌರವಿಸುವ ಆಚರಣೆಯಾಗಿದೆ ಅದರ ಮಂಗಳಕರ ಸ್ವಭಾವದಿಂದಾಗಿ ಜನರು ಈ ದಿನದಂದು ಒದಗಿಸಿದ ಅವಕಾಶವನ್ನು ಬಳಸಿಕೊಳ್ಳುತ್ತಾರೆ ವಿಶೇಷವಾಗಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಸ್ವಾಧೀನಪಡಿಸಿಕೊಳ್ಳುವಲ್ಲಿ ಇದು ಒಬ್ಬರ ಜೀವನದಲ್ಲಿ ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಈ ಸಂದರ್ಭದಲ್ಲಿ ಅಮೂಲ್ಯವಾದ ಲೋಹಗಳನ್ನು ಖರೀದಿಸುವ ಕ್ರಿಯೆಯು ಒಬ್ಬರ ಮನೆ ಮತ್ತು ಕುಟುಂಬಕ್ಕೆ ಅದೃಷ್ಟವನ್ನು ನೀಡುತ್ತದೆ ಎಂದು ಭಾವಿಸಲಾಗಿದೆ